ಜೆಡಿಎಸ್ ವಿರುದ್ಧ ತಿರುಗಿಬಿದ್ದ ವಿಶ್ವನಾಥ್ ಶೆಟ್ಟಿಗೆ ಅಸಲಿ ಕಾರಣ ಹಾಗಿದ್ರೆ ಏನು? ಇದು ಕೇವಲ ನಿನ್ನೆ ಕೆಆರ್ ನಗರ ಪುರಸಭೆ ಸೋಲಿನ ನಂತರ ಬಂದಂತ ಮಾತಾ, ಅಥವಾ ಹಳ್ಳಿ ಹಕ್ಕಿ ಹಾರು ಹೋಗೋದಕ್ಕೆ ರೆಡಿಯಾಗಿದೆಯಾ? ರಾಜ್ಯಾಧ್ಯಕ್ಷನಾಗಿದ್ರು ಪಕ್ಷ ಸಂಘಟನೆ ವಿಷಯದಲ್ಲಿ ಪರಿಗಣಿಸ್ತಾ ಇಲ್ಲ, ಜೆಡಿಎಸ್ ಅಧ್ಯಕ್ಷ ಸ್ಥಾನವನ್ನ ರಬ್ಬರ್ ಸ್ಟ್ಯಾಂಪ್ ರೀತಿ ಬಳಸಿಕೊಳ್ತಾ ಇದೆಯಾ? ಜೆಡಿಎಸ್ ವಿರುದ್ಧ ತಿರುಗಿಬಿದ್ದ ವಿಶ್ವನಾಥ್ ಶೆಟ್ಟಿಗೆ ಕಾರಣವೇನು? ಕೇವಲ ಕೆಆರ್ ನಗರ ಪುರಸಭೆ ವಿಚಾರ ಮಾತ್ರನ? ಆ ಮೂಲಕ ಸಾರಾ ಮಹೇಶ್ ಅವರ ಹೆಗಲ ಮೇಲೆ ಬಂದೂಕನ್ನಿಟ್ಟು ಗುಂಡು ಯಾರು ಕೊಡಿದ್ರು? ಜೆಡಿಎಸ್ ಅಧ್ಯಕ್ಷ ಸ್ಥಾನವನ್ನು ರಬ್ಬರ್ ಸ್ಟ್ಯಾಂಪ್ ಥರ ಬಳಸ್ಕೊಳ್ತಾ ಇರೋದು ನಿಜಾನ? ಕೇವಲ ಲೆಕ್ಕಕ್ಕೆ ಮಾತ್ರ ಜೆಡಿಎಸ್ ಅಧ್ಯಕ್ಷ ಸ್ಥಾನನ? ಪುರಸಭೆ ಚುನಾವಣೆಯಲ್ಲಿ ವಿಶ್ವನಾಥ್ ಹೇಳಿದ ಯಾರಿಗೂ ಟಿಕೆಟ್ ಕೊಟ್ಟಿಲ್ವೋ ಹಾಗಿದ್ರೆ? ಕೆಆರ್ ನಗರ ಪುರಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಸೋಲಾಗಿದ್ದು ಓರ್ವ ರಾಜ್ಯಾಧ್ಯಕ್ಷನಾಗಿದ್ದುಕೊಂಡು ಒಂದು ಪುರಸಭೆ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು? ಎಲ್ರಿಗೂ ಅಲ್ಲ, ತಾವು ಹೇಳಿದಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿಲ್ಲ, ಅದು ಒಂದು ಸಮುದಾಯದ ವಿಶೇಷವಾಗಿ ಕುರುಬ ಸಮುದಾಯದ ನಾಯಕರಿಗೆ ಟಿಕೆಟ್ ಕೊಟ್ಟಿಲ್ವ? ಯಾರಿಗೆ ಚುನಾವಣೆಗೆ ಖರ್ಚು ಮಾಡೋ ಶಕ್ತಿ ಇಲ್ಲವೋ, ಗೆಲ್ಲುವಂಥ ಶಕ್ತಿ ಇದೆ ಆದರೆ ಚುನಾವಣೆಗೆ ಖರ್ಚು ಮಾಡುವಂಥ ಶಕ್ತಿ ಇಲ್ಲವೋ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಮತ್ತೊಮ್ಮೆ ಕೇಳಿಸ್ಕೊಳ್ಳೋಣ ಏನ್ ಹೇಳಿದ್ರು. ಸಿದ್ದು ವಿರುದ್ಧ ದನಿ ಎತ್ತಲು ಬಳಸಿ ಪಕ್ಷದ ನಾಯಕರು ಒಳ್ಳೆಯವರಾದರು, ವೈಯಕ್ತಿಕವಾಗಿ ವಿಶ್ವನಾಥ್ ಅವರನ್ನ ಕಿರಿಕ್ ಪಾರ್ಟಿ ಎಂದು ಬಿಂಬಿಸಲು ಯತ್ನ. ಸಿದ್ದರಾಮಯ್ಯ ಅವರ ವಿರುದ್ಧ ಹೇಳಿಕೆಯನ್ನು ಕೊಡುವಾಗ ಖಂಡಿತವಾಗ್ಲೂ ಜೆಡಿಎಸ್ನ ಅಗ್ರೇಸರರು ಅದಕ್ಕೆ ಓಕೆ ಅಂದಿರ್ತಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಗೊತ್ತಿರುವಂಥದ್ದು. ಸಿದ್ದು ವಿರುದ್ಧ ಮಾತನಾಡಿದ್ರು, ರೋಷನ್ ಬೇಗ್ ಹೇಳಿದಂತಹ ಮಾತನ್ನು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಆ ಮೂಲಕ ವಿಶ್ವನಾಥ್ ಅವರು ಅಲ್ಲಿದ್ರು ಕಿರಿಕು ಇಲ್ಲಿದ್ರು ಕಿರಿಕ್ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡಿದ್ರ? ಬನ್ನಿ ಏನು ಹೇಳಿದ್ರು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಈ ಪದ ಯಾರು ಉಪಯೋಗಿಸ್ತಿದ್ರು? ನಮ್ಮ ಲಿಂಗೇನವ್ರು ಉಪಯೋಗಿಸಿದ್ರು. ನಾನು ಲಿಂಗೇನವ್ರ ಜೊತೆ ಕೆಲಸ ಮಾಡಿದೆ, ವಯಸ್ಸು ಲಿಂಗೇನವ್ರು ನಮ್ಮ ಉಪಾಸ ಮಾಡಿದೆ. ಅಲ್ಲಿ ಹೀಗೆ ನಾನು ಈಗ ಭಾಳ ಹೇಳ್ತೀನಿ ನೋಡಪ್ಪ, ಮುಖ್ಯಮಂತ್ರಿಗಳು ಸಾರಾ ಮಹೇಶ್ ಗುರುಗಳು ಒಂದು ಸೀಟ್ ಕೊಟ್ಟರು. ಇಲ್ಲ ಸರ್, ನೀವು ಹೇಳಿದವ್ರಿಗೆ ಪ್ರಭು ಕೊಟ್ಟರು. ಪ್ರಭು ಕೊಟ್ಟಿದ್ದಿಲ್ಲ ಸರಿಯಪ್ಪ, ಪ್ರಭು ಸೀನಿಯರ್ ಲೀಡ್ರಿದ್ದಾರೆ. ಹುಡುಗರಿಗೆ ಯಾವತ್ತು ಪ್ರಭುಗೆ ಮನಸ್ಸು ಮಾಡಲು ಯಾವ ಟಿಕೆಟು ಬೇಕಾಗಲಿಲ್ಲ, ನಿಂತು ನಿಲ್ತಾರೆ ಅವರು. ನಾನು ಆಪರೇಷನಲ್ಲಿ ಹುಡುಗರು ಒಂದು ಸೀಟ್ ಕೊಟ್ಟರು ಅಂಥೇಳಿ ನಾನು ಎಷ್ಟೇ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಜೆ ಡಿ ಎಸ್ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಯಾವ ತಾಲೂಕಿನಲ್ಲಿ 40 ವರ್ಷಗಳ ರಾಜಕಾರಣ ಮಾಡಿರುವಂಥ, ಇಂಥ ಹಲವಾರು ಪುರಸಭಾ ಚುನಾವಣೆಗಳನ್ನು ಕಂಡಿರುವಂಥವನು, ನಡೆಸಿರುವಂಥವನು, ಹಲವಾರು ಸಮಾಜಗಳಿಗೆ ಪ್ರಾತಿನಿಧ್ಯ ಕೊಟ್ಟಿರುವಂತಕ್ಕಂಥ ನಾನು ಕುರುಬ ಸಮುದಾಯಕ್ಕೆ ನಂದೇ ಸಮುದಾಯಕ್ಕೆ ನೋಡಪ್ಪ ಒಂದೇ ಒಂದು ಟಿಕೆಟ್ ಕೊಡಿರಿ ಅಂತ ಧಿಕ್ಕರಿಸ್ಬಿಟ್ಟು ಕೂಡ ಆಗೋದೇ ಇಲ್ಲ. ಆಗಲ್ಲ ಸರ್, ಏನಾಯ್ತು ಈಗ ನೀವು ಕೊಡದೆ ಹೋದ್ರು 4 ಜನ ಗೆದ್ರು ಅವರು, ನೀವು ಕೊಡದೆ ಹೋದ್ರೂ ದಳದಲ್ಲಿ 4 ಜನ ಗೆದ್ರು ಅವರು. ಸೊ ನೀವು ನಿಮ್ಮ ಗೆಲುವಿಗೆ ಕುರುಬ ಸಮಾಜವು ಕೂಡ ಕಾರಣ ಇದೆ. ನಾನು ಜೆ ಡಿ ಎಸ್ ಸೇರಿದ ಮೇಲೆ ಕುರುಬರ ಜೊತೆಗೆ ನನ್ನ ಜೊತೆ ಎಲ್ಲ ಕೆಲಸ ಮಾಡ್ತಿದ್ದಂಥ ಎಲ್ಲ ಜಾತಿಯವರು ಕೂಡ ನಿಮ್ಗೆ ಓಟ್ ಹಾಕಿದ್ದಾರೆ. 10 ಓಟ್ ಹಾಕಿದಾರೋ, 100 ಓಟ್ ಹಾಕಿದಾರೋ, 20 ಓಟ್ ಹಾಕಿದಾರೋ ಬೇರೆ ವಿಚಾರ. ಬಟ್ ನಿಮ್ಮ 1600ರಲ್ಲಿ ನಿಮ್ಮ ಗೆಲುವಿನ ರೂವಾರಿಗಳೇ ನನ್ನ ಜೊತೆ ಬಂದವರು. ನಾನು ಅಲ್ಲ, ನನ್ನ ಜೊತೆ ಯಾರ್ಯಾರು ಜೆ ಡಿ ಎಸ್ ಸೇರಿದ್ರು ಆ ಸಮಾಜಗಳೆಲ್ಲ ನಿಮ್ಮ ಗೆಲುವಿನ ರೂವಾರಿಗಳು. ನಿಮ್ಮ ಮಂತ್ರಿ ಆಗಲಿಕ್ಕೆ ಗೆದ್ದಿದ್ದಷ್ಟರಲ್ಲಿ ನೀವು 1600 ಓಟಲ್ಲಿ ಗೆದ್ದಿದ್ದೀರಿ, 800-900 ಓಟ್ ಆ ಕಡೆ ಈ ಕಡೆ ಇದೆ. ಬಟ್ ಇವತ್ತು ನನ್ನ ಜೊತೆ ಬಂದಂಥ ವೀರಶೈವರಾಗಲಿ, ಒಕ್ಕಲಿಗರಾಗಲಿ, ಗುರುಬರಾಗಲಿ, ನಾಯಕರಾಗಿ ಎಲ್ಲ ಜನಾಂಗನೂ ಕೂಡ ನಿಮಗೆ ನಾವೆಲ್ಲ ವಿಶ್ವನಾಥ್ ಅವ್ರ ಜೊತೆ ಜೆ ಡಿ ಎಸ್ ಕೂಡಿದ್ದೀವಿ ಅಂತ ಹೇಳಿದ್ರು. ಬಟ್ ನೀವು ಯಾವುದನ್ನು ಗಣನೆ ತೆಗೆದು ಧಿಕ್ಕರಿಸ್ಕೊಂಡು ಒಂದು ರೀತಿಯಲ್ಲಿ ನೀವು ಎಲ್ಲಿಗೆ ಹೋಗಿ ನಿಂತ್ಬಿಟ್ಟಿದ್ರೆ ಇಲ್ಲಿ ಕೇರ್ನಲ್ಲಿ ತಲುಪಲ್ಲಿ. ಓಕೆ, ರಮೇಶ್ ಬಾಬು ಅವರು ಜೆ ಡಿ ಎಸ್ ವಕ್ತಾರರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಬಾಬು ಸರ್ ನಮಸ್ತೆ. ನಮಸ್ಕಾರ ಸರ್. ಎಚ್ ವಿಶ್ವನಾಥ್ ಅವರ ಹೇಳಿಕೆ ಒಂದು ರೀತಿಯಲ್ಲಿ
ಒಂದು ರೀತಿಯಲ್ಲಿ ಸಂಚಲನ ಹುಟ್ಟು ಹಾಕುತ್ತೆ. ಅದು ಕೇವಲ ಕೆ ಆರ್ ನಗರ ಪುರಸಭೆಗೆ ಸಂಬಂಧಪಟ್ಟದ್ದೋ ಅಥವಾ ಇಡೀ ಜೆ ಡಿ ಎಸ್ ವಿಚಾರಕ್ಕೆ ಸಂಬಂಧಪಟ್ಟದ್ದೋ ಗೊತ್ತಾಗ್ತಿಲ್ಲ. ಬಟ್ ನಿಮ್ಮ ಪ್ರಕಾರ ಈ ಹೇಳಿಕೆಯನ್ನು ಯಾಕೆ ಕೊಟ್ಟರು ಅಂತ ಅನಿಸುತ್ತೆ ಇಷ್ಟು ಬಹಿರಂಗವಾಗಿ? ಅವರು ಮೊದಲನೇದು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ. ಓಕೆ, ನೀವು ಸಂಪರ್ಕಕ್ಕೆ ಬನ್ನಿ ಅಂತ ಅಂದ್ರೆ ಸಂಪರ್ಕಕ್ಕೆ ಬಂದಿದ್ದೀನಿ ಬಿಟ್ಟರೆ ಸರ್ ನಾನು ಒಂದು ಸ್ಥೂಲವಾಗಿ ಹೇಳ್ಬಿಡ್ತೀನಿ ಸರ್. ಈಗ ಕೆ ಆರ್ ನಗರ ಪುರಸಭೆಯಲ್ಲಿ ಸೋತಿದ್ದಕ್ಕೆ ಅವರು ಹೇಳ್ತಾರೆ ಇದು ನಮ್ಮ ದುರಹಂಕಾರ ನಮ್ಮನ್ನು ಸೋಲಿಸಿದೆ, ನಂಬರ್ ಒನ್. ಎರಡನೇದು ಜೆ ಡಿ ಎಸ್ ರಾಜ್ಯಾಧ್ಯಕ್ಷನಾಗಿ ಒಬ್ಬರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು ಕೂಡ ಆಗಲ್ಲ ಸರ್ ಅಂತಂದ್ರು. ಈಗ ಏನಾಯಿತು? ಆಮೇಲೆ ಅವರು ವಿಶೇಷವಾಗಿ ಕುರುಬ ಸಮುದಾಯದ ವಿಚಾರಕ್ಕೇನೆ ಹೇಳಿದರು, ಅವರು ನಾಲ್ಕು ಜನಕ್ಕೆ ನೀವು ಟಿಕೆಟ್ ಕೊಟ್ಟಿಲ್ಲ ಅವ್ರು ನಾಲ್ಕು ಜನ ಗೆದ್ದು ಬಂದರು ಅಂತ ಹೇಳಿದರು. ಈ ವಿಚಾರವನ್ನು ಅವರು ನೇರವಾಗಿ ವೈಯಕ್ತಿಕವಾಗಿ ಯಾರನ್ನು ಟೀಕೆ ಮಾಡಿಲ್ಲ, ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ದುರಹಂಕಾರ, ಇದು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆಮೇಲೆ ಚುನಾವಣೆಗೆ ಖರ್ಚು ಮಾಡೋ ಶಕ್ತಿ ಇಲ್ಲ ಅಂತಂದ್ರೆ ಯಾರು ದುಡ್ಡಿದೆ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ರಮೇಶ್ ಬಾಬು ಅವರು. ಬಹುಶಃ ಕೆ ಆರ್ ನಗರ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಸೀಮಿತವಾಗಿ ಅವರವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವರು ಕೆ ಆರ್ ನಗರದ ಮಾಜಿ ಶಾಸಕರಿದ್ದಾರೆ, ಅಲ್ಲಿ ಅವರು ಕೆಲವರಿಗೆ ಟಿಕೆಟ್ ಕೊಡೋದಕ್ಕೆ ಸ್ಥಳೀಯ ಸಚಿವರು ಶಾಸಕರು ಆದಂತಹ ಸಾರ ಮಹೇಶ್ ಅವರಿಗೆ ಅವರು ಸೂಚನೆಯನ್ನು ಕೊಟ್ಟಿದ್ರು. ಅದು ಏನು ವ್ಯತ್ಯಾಸ ಆಗಿದೆ ಗೊತ್ತಿಲ್ಲ, ಅದನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅದರಲ್ಲಿ ಸೀಮಿತವಾಗಿ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಅದೇನೋ ಜೆ ಡಿ ಎಸ್ ವಿರುದ್ಧ ತಪ್ಪಾಣೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಅಲ್ಲ, ಒಂದು ಮತ್ತೊಂದು ಕಡೆ ಒಂದು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರನ್ನು ಒಂದು ರೀತಿಯಲ್ಲಿ ರಬ್ಬರ್ ಸ್ಟ್ಯಾಂಪ್ ಆಗಿ ಬಳಸಿಕೊಳ್ಳಲಾಗುತ್ತೆ, ನಮಗೇನು ಒಂದು ರೀತಿಯಲ್ಲಿ ಗೌರವ ಇರೋದಿಲ್ಲ, ನಾನೊಂದು ಹೇಳಿದರೂ ಕೂಡ ಒಂದು ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ. ನನ್ನ ಪ್ರಶ್ನೆ ಏನು ಗೊತ್ತಾ ರಮೇಶ್ ಬಾಬು ಅವರು, ಅದನ್ನು ಕೆಣಕುವಂಥದ್ದಲ್ಲ ನನ್ನ ಪ್ರಶ್ನೆ. ನನ್ನ ಪ್ರಶ್ನೆ ಏನು ಅಂತಂದರೆ, ಓಕೆ, ಇದನ್ನು ಎಲ್ಲವೂ ಸರಿ ಇಲ್ಲ ಅಂತ ಹೇಳುವಾಗ ಜೆ ಡಿ ಎಸ್ನ ಅಗ್ರೇಸರ ನಾಯಕರು ಕೂತ್ಕೊಂಡು ಮಾತಾಡ್ತಾರಾ ಅಥವಾ ಮಾತಾಡೋರು ಮಾತಾಡಲಿ ಬಿಡ್ರಿ ಅಂತ ಬಿಟ್ಬಿಡ್ತಾರಾ? ಏನಾಗಬೇಕಾಗಿದೆ ಜೆ ಡಿ ಎಸ್ಗೆ ನೀವು ಹೇಳಿಬಿಡಿ. ಆಗಿದ್ರೆ ಜೆ ಪಿರವರು ಅನುಭವಿ ಪತ್ರಕರ್ತರಿದ್ದೀರಾ, ತಾವೇ ಹೇಳ್ತಾ ಇದ್ದೀರಾ ಕೂತ್ಕೊಂಡು ಮಾತಾಡೋದಕ್ಕೆ, ಈಗ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ಒಂದು ಕಾರಣ ಆಗುತ್ತೆ. ಈಗ ಜನತಂತ್ರ ವ್ಯವಸ್ಥೆನಲ್ಲಿ ಅಭಿಪ್ರಾಯ ಕೊಡದೇ ತಪ್ಪು ಅಂತ ಹೇಳಕ್ತಾರಲ್ಲ. ಇಲ್ಲ, ರಾಜ್ಯಾಧ್ಯಕ್ಷರು ಒಂದೇ ಅಲ್ಲ, ಅವರ ಕ್ಷೇತ್ರದ ಮಾಜಿ ಶಾಸಕರ ಪದವನ್ನು ನಾನು ಬೆಳೆಸಿದ್ದೇನೆ, ಅವರ ಅಭಿಪ್ರಾಯ ಕೊಟ್ಟಿದ್ದರಲ್ಲಿ ಯಾವುದೂ ತಪ್ಪಿಲ್ಲ. ಮತ್ತೆ ಅದನ್ನ ಖಂಡಿತ ಪಕ್ಷದ ವೇದಿಕೆಯಲ್ಲಿ ಅವರೇ ಎತ್ತುತ್ತಾರೆ. ಯಾವತ್ತೂ ಸಹ ವಿಶ್ವನಾಥ್ ಅವರು ತಮ್ಮ ಅಭಿಪ್ರಾಯವನ್ನ ಹಿಂದೆ ಮುಂದೆ ಹೇಳೋದಿಲ್ಲ, ಅವ್ರಿಗೇನಾದ್ರೂ ಅದನ್ನ ನೇರವಾಗಿ ಹೇಳುವಂತ ಒಂದು ವ್ಯಕ್ತಿತ್ವ ಇದೆ. ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳು ನಮ್ಮ ಗಮನಕ್ಕೆ ಅಂದ್ರೆ ರಾಜ್ಯ ಘಟಕದ ವಿಚಾರದಲ್ಲಿ ಅದು ಚರ್ಚೆ ಆಗಿಲ್ಲ ಸರ್. ನನ್ನ ಅನುಭವ ಪ್ರಕಾರ ನೀವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವುದು ಲೇಟ್ ಆದ್ರೆ ಬೇರೆ ಏನೋ ಆಗ್ಬಿಡುತ್ತೋ ಅನ್ನೋಂತ ಒಂದು ಡೌಟ್ ಕಾಡ್ತಾ ಇದೆ ನನಗೆ. ಯಾವ ಕಾರಣದಿಂದಲೂ ಇಲ್ಲ, ಆತಂಕ ಬೆಳವಣಿಗೆ ಇಲ್ಲ. ವಿಶ್ವನಾಥ್ ಅವರು ಬಹಳ ಅನುಭವಿಗಳು ಇದ್ದಾರೆ, ಅವ್ರ ನೆನಪಿದ್ದನ್ನ ಅವ್ರು ಯಾವತ್ತ ನೇರವಾಗಿ ಹೇಳ್ತಾರೆ, ಅದು ಅವ್ರ ಸ್ವಭಾವ. ಮತ್ತೆ ಕುಮಾರಸ್ವಾಮಿ ಅವ್ರ ಜೊತೆ ದೇವರ ಜೊತೆ ಉತ್ತಮವಾದಂತ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಆ ಸ್ಥಳೀಯವಾಗಿರ್ತಕ್ಕಂಥ ತಪ್ಪುಗಳನ್ನ ಅವ್ರ ಗಮನಕ್ಕೆ ತಂದು ಅದು ಸರಿಪಡಿಸುವಂತದ್ ಮಾಡ್ತೀವಿ. ಮತ್ತೆ ಡೆಮಾಕ್ರಸಿನಲ್ಲಿ ಇವೆಲ್ಲ ಸಹಜವಾದಂತ ಪ್ರಕ್ರಿಯೆಗಳು, ಎಲ್ಲ ವ್ಯತ್ಯಾಸಗಳಾಗಂಥದ್ದು, ಸರಿಪಡಿಸ್ಕೊಳ್ಳೋಂಥದ್ದು, ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು. ಮತ್ತೆ ನಾನಂತೂ ವೆಲ್ಕಮ್ ಮಾಡ್ತೀನಿ, ಯಾಕೆಂದ್ರೆ ಅವ್ರ ಅಭಿಪ್ರಾಯನ ಸಾರ್ವಜನಿಕವಾಗಿ ವ್ಯಕ್ತಪಡಿಸೋದು ಯಾವುದೇ ರೀತಿ ತಪ್ಪಲ್ಲ. ನಾವು ನಮ್ಮನ್ನು ತಿದ್ಕೊಳ್ಳೋದಕ್ಕೆ ಅದೊಂದು ಅವಕಾಶಗಳಾಗುತ್ತೆ. ಮತ್ತೆ ರಾಜ್ಯ ಘಟಕದ ಅಧ್ಯಕ್ಷ ಅವರೇ ಇರೋದ್ರಿಂದ ಅದನ್ನ ಕುಮಾರಸ್ವಾಮಿ ಅವರ ಮತ್ತೆ ದೇವೇಗೌಡರ ಗಮನಕ್ಕೆ ತಂದು ಸರಿಪಡಿಸುವಂಥದ್ದನ್ನ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ. ಎಸ್, ಥ್ಯಾಂಕ್ ಯು ರಮೇಶ್ ಬಾಬು ಅವರೇ. ರಮೇಶ್ ಬಾಬು ಅವರು ಜೆ ಡಿ ಎಸ್ ವಕ್ತಾರರು, ಅವರು ಕೂಡ ಅದರ ಬಗ್ಗೆ ಏನಾಗ್ತಿದೆ ಅನ್ನೋದು ಗೊತ್ತಿರುತ್ತೆ, ಕೆಲವದನ್ನು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಆದರೆ ಈಗ ಜೆ ಡಿ ಎಸ್ನ ಅಗ್ರೆಸರು ಅದು ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಇದು ಕೆ ಆರ್ ನಗರದ ಪುರಸಭೆಗೆ ಸಂಬಂಧಪಟ್ಟ ವಿಚಾರ ಅಂತ ಬಿಟ್ಟುಬಿಡ್ತಾರೋ ಅಥವಾ ನಿಜವಾಗಲೇ ಇದರ ಹಿಂದೆ ಈ ಹೇಳಿಕೆಯಿಂದ ಏನಾದರೂ ಮರ್ಮ ಅಡಗಿದೆಯೋ, ಇಂಥ ಅನೇಕ ಡೌಟ್ಗಳು ಕಾಡ್ತಾ ಇದೆ. ಯಾಕಂದರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಬರ್ತೇನೆ ಅಂತೇಳಿ ಒಮ್ಮೆ ಹೇಳಿದರು. ಬಹುಶಃ ಎಚ್ ವಿಶ್ವನಾಥ್ ಅವರನ್ನು ದೇವೇಗೌಡರು ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ಬೋದು. ಈ ಹೇಳಿಕೆ ಇಲ್ಲಿಗೆ ಸೀಮಿತವಾಗಿರೋದಿಲ್ಲ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ, ಯಾಕೆಂದರೆ ರಾಜಕೀಯ ಪಡಸಾಲೆಯಲ್ಲಿ ಅನೇಕ ವಿಚಾರಗಳು ನಡೀತಾ ಇದೆ.